ಪ್ರತಿಷ್ಠಿತ ಕೊಲ್ಲೂರು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನ ಆಯ್ಕೆ ನಡೆದಿದ್ದು ಎರಡು ನಾಯಕರ ಬೆಂಬಲಿಗರ ನಡುವೆ ದೇವಾಲಯದಲ್ಲೇ ಜಟಾಪಟಿ ನಡೆದಿದೆ. ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಮತ್ತು ಕೆರಾಡೆ ಚಂದ್ರಶೇಖರ್ ಶೆಟ್ಟಿ ಬೆಂಬಲಿಗರ ನಡುವೆ ಜಗಳ ನಡೆದಿದ್ದು ರಾಜೀನಾಮೆ ನೀಡಿದ ಇಬ್ಬರು ಸದಸ್ಯರಿಗೆ ಮತದಾನದಲ್ಲಿ ಅವಕಾಶ ಕೊಟ್ಟಿರುವುದು ತಪ್ಪು ಎಂದು ದೇಗುಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೊಂದಿಗೆ ಅತುಲ್ ಕುಮಾರ್ ಶೆಟ್ಟಿ ಬೆಂಬಲಿಗರು ವಾಗ್ವಾದಕ್ಕೆ ಇಳಿದರು. ನಂತರ ಅಸಮಾಧಾನ ಹೊರಹಾಕಿದ ಚಿತ್ತೂರು ಗ್ರಾಮ ಪಂಚಾಯತ್ ಸದಸ್ಯ ರವೀಂದ್ರ ಶೆಟ್ಟಿ ವ್ಯವಸ್ಥಿತ ಸಂಚು ನಡೆಸಿ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿಯವರಿಗೆ ಅಧ್ಯಕ್ಷ ಸ್ಥಾನ ಸಿಗದಂತೆ ಮಾಡಲಾಗಿದೆ. ಶಾಸಕರ ಮೇಲಿನ ದ್ವೇಷಕ್ಕೆ ಈ ರೀತಿ ಮಾಡಲಾಗಿದೆ. ಕೆರಾಡೆ ಚಂದ್ರಶೇಖರ್ ಶೆಟ್ಟಿಯವರು ಬೆಂಗಳೂರಿನ ಉದ್ಯಮಿ, ಅಧಿಕಾರದಲ್ಲಿರುವ ಪಕ್ಷಕ್ಕೆ ಜೈಕಾರ ಹಾಕುವವರು. ಆದರೆ ಅತುಲ್ ಶೆಟ್ಟಿ ಭಾಜಪದ ನಿಷ್ಠಾವಂತ ಕಾರ್ಯಕರ್ತ. ಎರಡು ತಿಂಗಳ ಹಿಂದೆ ರಾಜೀನಾಮೆ ನೀಡಿದ ಗಣೇಶ್ ಕಿಣಿ ಮತ್ತು 15 ದಿನಗಳ ಹಿಂದೆ ರಾಜೀನಾಮೆ ನೀಡಿದ ಚಂದ್ರಶೇಖರ್ ಶೆಟ್ಟಿಯವರಿಗೆ ಮತದಾನದಲ್ಲಿ ಅವಕಾಶ ನೀಡಿರುವುದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಇವತ್ತು ಕೊಲ್ಲೂರಿನಲ್ಲಿ ನಡೆದಂಥ ವ್ಯವಸ್ಥಾಪನಾ ಸಮಿತಿಯ ಪ್ರಥಮ ಸಭೆಯ ಆಡಳಿತ ಮಂಡಳ ಸಭೆಯ ಇವತ್ತಿನ ದಿನದಲ್ಲಿ ನಡೆದಂಥ ಒಂದು ಘಟನೆ ಒಂದು ಪಕ್ಷದ ತಳಮಟ್ಟದ ಕಾರ್ಯಕರ್ತನಾದ ನನಗೆ ತುಂಬ ನೋವನ್ನುಂಟು ಮಾಡಿದೆ. ಕಾರಣ ಯಾಕಂತ ಹೇಳಿದರೆ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟರು ಅದೆಷ್ಟೋ ವರ್ಷ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಬೈಂದೂರು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಅದೇ ರೀತಿ ಈಗ ಇವಾಗ ಪಕ್ಷ ಅಧಿಕಾರದಲ್ಲಿದೆ. ಅದಕ್ಕೋಸ್ಕರ ಮಾನ್ಯ ಶಾಸಕರು ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು ಕೊಲ್ಲೂರು ಮುಕಾಂಬಿಕ ದೇವಸ್ಥಾನದಲ್ಲಿ ಒಂದು ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನೇಮಿಸುವ ದೃಷ್ಟಿಯಲ್ಲಿ ಅತುಲ್ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟರನ್ನು ಒಂದು ಆಡಳಿತ ಮಂಡಳಿಯ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ. ತದನಂತರ ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಮಾತಾಡಿ ಅವರನ್ನು ಅಧ್ಯಕ್ಷರಾಗಿ ನೇಮಿಸುವ ವಿಚಾರದಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಅತುಲ್ ಡಾಕ್ಟರಿಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಇವತ್ತು ನಡೆದಂಥ ಒಂದು ಘಟನೆ ಬಹಳ ನೋವನ್ನು ತಂದಿದೆ. ಯಾಕಂತೇಳಿದರೆ ಇಬ್ಬರು ಸದಸ್ಯರು ಎಲ್ಲ ಪಕ್ಷಕ್ಕಾಗಿ ಏನು ಕೆಲಸ ಮಾಡಿದಾರಲ್ಲ, ಬೆಂಗಳೂರಿನ ಓರ್ವ ಉದ್ಯಮಿ, ಇಲ್ಲಿ ಕೆರಾಡಿಯಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷದ ಯಾವುದೇ ಒಂದು ಹುದ್ದೆ ಅವರಿಗಿಲ್ಲ, ಹಾಗೆ ಪಕ್ಷದ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿಲ್ಲ. ಜನತಾ JDS ಅಧಿಕಾರ ಬಂದಾಗ JDSನವರ ಜೊತೆಯಲ್ಲಿ ಹಾಗೂ ಕಾಂಗ್ರೆಸ್ನ ಅಧಿಕಾರ ಬಂದಾಗ ಕಾಂಗ್ರೆಸ್ ಜೊತೆಯಲ್ಲಿ ಇರುವಂಥ ಅಭ್ಯಾಸ ಅವರದ್ದು. ಮೊನ್ನೆ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಸಹ ಅವರು ಕಾಂಗ್ರೆಸ್ ಪರವಾಗಿ ಕೆರಾಡಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಇದು ಎಲ್ಲರಿಗೆ ಗೊತ್ತಿರುವಂಥ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿಯಾದ ರಾಜೇಶ್ ಕುಂದಾಪುರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡೋಣ. ಹಲೋ 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 ಕೇಳಿಸ್ತಾ ಇದೆಯಾ ಸರ್?
ನೆನ್ನೆ ಕೊಲ್ಲೂರು ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಜೈ ಚಂದ್ರಶೇಖರ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಆದರೆ ಈ ನಡುವೆ ಅಲ್ಲಿ ದೇವಸ್ಥಾನದ ಆವರಣದಲ್ಲೇ ಜಟಾಪಟಿಯಾಗಿದೆ ಎರಡು ತಂಡಗಳ ನಡುವೆ ಯಾಕಾಯಿತು ಸರ್ ಅದು ಅದಕ್ಕೆ ಕಾರಣ ಏನು ಭಾನುವಾರಿಗೆ ನಾವು ತಿಳಿದಿರುವ ಹಾಗೆ 2007 ರಲ್ಲಿ ಕೂಡ ದೇವಸ್ಥಾನದಲ್ಲಿ 17 ರಲ್ಲಿ ದೇವಸ್ಥಾನದ ಆಡಳಿತ ಸಮಿತಿಯನ್ನ ಆಯ್ಕೆ ಮಾಡಲಾಗಿದೆ ಆದರೆ 2000 ಆ ಆಯ್ಕೆ ಆದ ತಕ್ಷಣ ತಕ್ಷಣದಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರದಲ್ಲಿ ಮತ್ತೆ ಅಲ್ಲಿನ ಎಲ್ಲಾ ಉಸ್ತುವಾರಿಗಳ ಸತ್ಯ ಮಾಹಿತಿ ಪ್ರಕಾರದಲ್ಲಿ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಅವರು ಅಲ್ಲಿ ಆಯ್ಕೆ ಆಗಬೇಕಿತ್ತು ಅಂದ್ರೆ ದೇವಸ್ಥಾನದ ಧರ್ಮದರ್ಶಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಬೇಕಿತ್ತು ಆದ್ರೆ ಕೊನೆಕ್ಷಣದಲ್ಲಿ ಕೂಡ ಚಂದ್ರಶೇಖರ್ ಶೆಟ್ಟಿ ಅವರ ಅಲ್ಲಿ ಆಯ್ಕೆ ಆದ ತಕ್ಷಣ ಅಲ್ಲಿನ ಅತುಲ್ ಕುಮಾರ್ ಡಾಕ್ಟರ್ ಏನಿದ್ದಾರೆ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಏನಿದ್ದಾರೆ ಅವರ ಬೆಂಬಲಿತರು ಮತ್ತು ಬಿಜೆಪಿಯ ಕೆಲವು ಕಾರ್ಯಕರ್ತರೆಲ್ಲ ಸೇರಿಕೊಂಡು ಅವರಿಗೆ ಕೊಟ್ಟಿರುವಂತಹ ನಮಗೆ ಸರಿಯಿಲ್ಲ ನಮಗೆ ದ್ರೋಹ ಬಗ್ಗಿದ್ದಾರೆ ದೇವಸ್ಥಾನದ ಆಡಳಿತ ಸಮಿತಿಯವರು ನಮಗೆ ದ್ರೋಹ ಬಗ್ಗಿದ್ದಾರೆ ನಮಗೆ ಪಕ್ಷಕ್ಕೆ ಮತ್ತೆ ಮತ್ತೆ ಎಂಎಲ್ಎ ಅವರಿಗೆ ಅಂದ್ರೆ ನಮ್ಮ ಬೈಂದೂರು ಶಾಸಕರಾದಂತಹ ಸುಕುಮಾರ್ ಶೆಟ್ಟಿ ಅವರಿಗೆ ಅನ್ಯಾಯ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಚಟಪಟಿ ಆಯಿತು ಇದೀಗ ಈ ಹೊತ್ತಿಗೆ ಅದರ ಬಗ್ಗೆ ಏನು ಅಪ್ಡೇಟ್ ಇದೆ ಸರ್ ಅಲ್ಲಿ ಏನಾಗ್ತಾ ಇದೆ ಈಗ ಈಗ ಅಧಿಕಾರವನ್ನ ಸ್ವೀಕರಿಸುವಂತಹ ಕ್ಷಣಗಳನ್ನ ಕಾಯ್ತಾ ಇದೆ ಅಂದ್ರೆ ನಿನ್ನೆ ಕೂಡ ಅಲ್ಲಿ ಎಲೆಕ್ಷನ್ ಆದ ತಕ್ಷಣ ಅಧಿಕಾರವನ್ನ ಸ್ವೀಕರಿಸಿದ್ರು ಅಂದ್ರೆ ಅವರ ಚೇಂಬರ್ ಅನ್ನು ಬಿಟ್ಕೊಂಡಿದ್ರು ಚೇಂಬರ್ ಬಿಟ್ಕೊಂಡ ತಕ್ಷಣ ಇನ್ನು ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತದೆ ಅದೆಲ್ಲ ಇವರು ಚಂದ್ರಶೇಖರ್ ಅವರ ಹ್ಯಾಂಡ್ ಓವರ್ ಬರ್ತದೆ ಅಂದ್ರೆ ಅಧ್ಯಕ್ಷ ಸ್ಥಾನ ಅಧ್ಯಕ್ಷರಿಗೆ ಬರ್ತದೆ ಅಲ್ಲಿ ಆದ ನಂತರ ತಕ್ಷಣ ಇನ್ನು ದೇವಸ್ಥಾನದಲ್ಲಿ ಏನು ಗೊಂದಲಗಳಿವೆ ಮತ್ತೆ ದೇವಸ್ಥಾನದಲ್ಲಿ ಏನು ಅವ್ಯವಹಾರಗಳು ನಡೀತಿದೆ ದೇವಸ್ಥಾನದ ಬಗ್ಗೆ ಏನು ನಾವು ಮುಂದಿನ ಕಾರ್ಯ ಏನು ಆಗಬೇಕು ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ ಓಕೆ ಓಕೆ ಮಾಹಿತಿಗಾಗಿ ಧನ್ಯವಾದಗಳು